ಕನ್ನಡ ಇಂಡಸ್ಟ್ರಿಯಲ್ಲಿ ರಾಜಾವುಲಿ ಒಂದು ಹೆಸರಾಂತ ಸಿನಿಮಾ, ಇದೇ ಹೆಸರನ್ನ ಇಟ್ಕೊಂಡು ಮಿಸ್ಟರ್ ಅಂಡ್ ಮಿಸ್ಸಸ್ ರಾಜಾವುಲಿ ಅಂತ ಒಂದು ಸಿನಿಮಾ ಬರ್ತದೆ. ಆ ಸಿನಿಮಾದ ಹೀರೋಯಿನ್ ನಾಯಕ ನಟಿ ಮಿಸ್ಟರ್ ಅಂಡ್ ಮಿಸ್ಸಸ್ ಮಿಸ್ಸಸ್ ಬಬಿತಾ ಅವರು, ಶ್ರುತಿ ಬಬಿತಾ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಮೇಡಮ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ತೆ. ಸಿನಿಮಾ ಆ್ಯಕ್ಚುಲಿ ಇದು ಲಾಕ್ಡೌನ್ ಅಲ್ಲಿ ನಮ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಸ್ವಲ್ಪ ತುಂಬ ಲೇಟ್ ಆಯಿತು. ಬಿಕಾಸ್ ಯಾಕಂದರೆ ನಿಮಗೆ ಗೊತ್ತು ಲಾಕ್ಡೌನಲ್ಲಿ ಕೊರೋನಾದಲ್ಲಿ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ. ಸೊ ಹಾಗಾಗಿ ಇವಾಗ ನಮಗೆ ಕಂಪ್ಲೀಟ್ ಆಗಿದೆ ಸಿನಿಮಾ. ಇವಾಗ ಸೊ ಪೋಸ್ಟರ್ ಲಾಂಚ್ ಮಾಡಿದ್ದಾರೆ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡೋಣ ಆ ರಾಜಾವಲಿಗೂ ಈ ರಾಜಾವಲಿಗೂ ಡಿಫ್ರೆನ್ಸ್ ಏನು, ಆಡಿಯನ್ಸ್ ಏನು ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಾನು ವೇಟಿಂಗಲ್ಲಿದ್ದೀನಿ. ಹೆಸರು ಬೇರೆ ಚೇಂಜ್ ಮಾಡಿಕೊಂಡು ಮತ್ತೆ ವಾಪಸ್ ರೀ ಎಂಟ್ರಿ ಆಗಿದೆ, ಏನು ಹೇಳ್ತೀರಾ? ಆ್ಯಕ್ಚುಲಿ ಶ್ರುತಿ ರಾಜ್ ಅನ್ನೋದು ಎಲ್ರಿಗೂ ತುಂಬಾ ಕನ್ಫ್ಯೂಷನ್ ಇದೆ. ಆಮೇಲೆ ಶ್ರುತಿ ಅಂತ ತುಂಬ ಜನ ಹೀರೋಯಿನ್ಸ್ ಇದ್ದಾರೆ. ಸೊ ಹಾಗಾಗಿ ನನ್ನ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬೇರೆ ಹೆಸರೆಲ್ಲ ಬರ್ತದೆ, ನನ್ನ ಫೋಟೋಸ್ ಯಾವುದು ಫೋಟೋಸ್ ಬರುತ್ತೆ ಬಟ್ ಬೇರೆ ಹೆಸರು ಬರ್ತಾ ಇದೆ. ಸೊ ಹಾಗಾಗಿ ಜನರಿಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಶ್ರುತಿ ಬಬಿತಾ ಅಂತ ನಾನು ಮಾಡ್ಕೊಂಡಿದ್ದೀನಿ. ಬಟ್ ನನ್ನ ಬರ್ತ್ ನೇಮ್ ಹೆಸರು ಬಬಿತಾನೆ. ಸೊ ಇವಾಗ ಅದಕ್ಕೆ ನಾನು ಸಿನಿಮಾ ಸ್ಕ್ರೀನ್ಗೋಸ್ಕರ ಶ್ರುತಿ ಅಂತ ಇಟ್ಕೊಂಡಿದ್ದೆ. ಸೊ ಕನ್ಫ್ಯೂಷನ್ ಬೇಡ ಅಂದ್ಬಿಟ್ಟು ಈಗ ಶ್ರುತಿ ಬಬಿತಾ ಅಂತ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಶ್ರುತಿ ಅವರು ಅಂದ ತಕ್ಷಣ ಈ ಹಳೋ ಸೀನ್ಗಳು ಕಣ್ಣೀರು ಜಾಸ್ತಿ ಕಾಣಿಸುತ್ತೆ, ಸ್ವಲ್ಪ ಗ್ಲಾಮರ್ ಆಗಿ ಕಳ್ಸೋಣ ಅಂತ ಬಬಿತಾ ಅಂತ ಬಂದಿದ್ದೀರಾ. ಸೊ ಓಕೆ, ಸಿನಿಮಾದಲ್ಲಿ ರಾಜಾವುಲಿ ಅಂತ ಕೇಳಿದ ತಕ್ಷಣ, ಯಾಕೆಂದರೆ ರಾಜಾವುಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಸಿನಿಮಾ. ಸೊ ಇದರಲ್ಲಿ ನೀವು ಆ ಒಂದು ಹೀರೋಯಿನ್ ಕ್ಯಾರೆಕ್ಟರ್ಗೆ, ಮೇಘನ ರಾಜ್ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ರು ಹೀರೋಯಿನ್ ಕ್ಯಾರೆಕ್ಟರ್, ಸೊ ಈ ಸಿನಿಮಾದಲ್ಲಿ ನೀವು ಹೀರೋಯಿನ್ ಅಂದ ತಕ್ಷಣ ಏನು ಅನ್ನಿಸ್ತು? ಆ್ಯಕ್ಚುಲಿ ಫಸ್ಟ್ ಟೈಮ್ ನನಗೆ ಕೇಳಿದಾಗ ಸ್ವಲ್ಪ ಭಯ ಆಯಿತು. ಇದಕ್ಕೆ ಹೀರೋ ಯಾರು ಅಂತ ಕೇಳಿದಾಗ ಅವ್ರು ಹೀರೋ ಬೇರೆಯವರಿದ್ರು ಆ್ಯಕ್ಚುಲಿ ಫಸ್ಟ್ ಟೈಮ್. ಸೊ ವನರಾಜ್ ಅವರು ಆಗಬೇಕು ಅಂತ ಅಂದ್ಕೊಂಡಿದ್ದಿಲ್ಲ, ಅವ್ರು ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಬೈ ಮಿಸ್ ಆಗಿ ಅವ್ರಿಗೆ ಹೀರೋ ಯಾರೂ ಸಿಗ್ದೇ, ಇವಾಗ ಆ ಪಾತ್ರಕ್ಕೆ ಬೇರೆ ಯಾರೂ ಸಿಗ್ದೇ ಸಿಗ ಅವರೇ ಹೀರೋ ಆಗಬೇಕಾಗಿ ಬಂತು. ಸೊ ನನಗೆ ಹೀರೋಯಿನ್ ಕೇಳಿದಾಗ ಅವ್ರು ನನ್ನ ಜೊತೆ ಮೊದಲೇ ವರ್ಕ್ ಮಾಡಿದರು ಅಸ್ಟೆಂಟ್ ಡೈರೆಕ್ಟ್ರಾಗಿ ಒಂದು ಸಿನಿಮಾದಲ್ಲಿ. ನನಗೆ ಈ ಸ್ಟೋರಿ ಬಂದು ಹೇಳಿದಾಗ ನನಗೆ ಖುಷಿ ಆಯಿತು, ಟೈಟ್ಲ್ ಕೇಳಿದಾಗೆ ಖುಷಿ ಆಯಿತು. ಬಟ್ ಅದು ಈ ಟೈಟ್ಲ್ ಸಿಗುತ್ತೋ ಸಿಗಲ್ವಾ ಅನ್ನೋದು ಕನ್ಫ್ಯೂಷನ್ಲಿತ್ತು. ಸೊ ಆಮೇಲೆ ಮಂಜು ಸರ್ ಹತ್ರ ಹೋಗಿ ಮಾತಾಡಿದ್ಮೇಲೆ ಓಕೆ ತಗೊಳ್ಳಿ ಅಂತ, ಸೊ ಅವ್ರ ಜೊತೆನೂ ವರ್ಕ್ ಮಾಡಿದ್ರಿಂದ ನಮಗೆ ಆ ಟೈಟ್ಲ್ನ ಈಸಿಯಾಗಿ ಸಿಕ್ತು. ಸೊ ನೋಡೋಣ ಈ ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ, ಆಡಿಯನ್ಸ್ ಏನು ರೆಸ್ಪಾನ್ಸ್ ಮಾಡ್ತಾರೆ, ನಮ್ಮ ಸಿನಿಮಾ ನೋಡಿ ಏನು ರೆಸ್ಪಾನ್ಸ್ ಮಾಡ್ತಾರೆ ಅಂತ ವೇಟಿಂಗಲ್ಲಿದ್ದೆ ನಾನು. ಮಿಸ್ಟರ್ ಮಿಸ್ಸಸ್ ರಾಜಾವುಲಿ ಅಂದ ತಕ್ಷಣ ಸೊ ಒಂದು ಒಳ್ಳೆ ಲವ್ ಪೇರ್ ಅಂತ ಒಂದು ಎಲ್ಲರಿಗೂ ಒಂದು ಮನಸ್ಸಲ್ಲಿ ಬರುತ್ತೆ, ಬಟ್ ಡುಯೆಟ್ ಸಾಂಗ್ಗಳೇ ಇಲ್ಲ ಅಂತ ಹೇಳಿದ್ರು ಹಿಂಗೆ? ಆ್ಯಕ್ಚುಲಿ ಇದರಲ್ಲಿ ಏನು ಅಂದರೆ ನಂದೊಂದು ಕ್ಯಾರೆಕ್ಟ್ರು ತುಂಬ ಮಾಡ್ರನ್ ಕ್ಯಾರೆಕ್ಟರ್. ಸೊ ನಾನು ಒಂದು ವಿಲೇಜಿಗೆ ಬರ್ತೀನಿ, ಆ ವಿಲೇಜಿಗೆ ಬಂದಾಗ ವಿಲೇಜ್ ಬಗ್ಗೆ ಹೆಂಗೆ ಏನು ಅನ್ನೋ ತಿಳ್ಕೊಳ್ಳೋದು ಒಂದು ನನಗೆ ನನ್ನ ಪಾತ್ರ. ಯಾಕಂದರೆ ಇವಾಗ ಫಾರಿನಿಂದ ಬಂದ ಹುಡುಗಿ ಒಂದು ಸ್ವಲ್ಪ ಮಾಡ್ರನ್ ಆಗಿರೋ ಹುಡುಗಿ ಅಂತ ಒಂದು ಮದುವೆಗೆ ಬರ್ತಾಳೆ, ಆ ಮದುವೆಯಲ್ಲಿ ಇವರು ಮಾಡೋ ಸಹಾಯಕ್ಕೆ ನಾನು ಕೂಡ ಸಹಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಆ ಫ್ರೆಂಡ್ಶಿಪ್ ಬಾಂಡಿಂಗಲ್ಲಿ ಹೊರಟೋಗುತ್ತೆ. ಸೊ ಲಾಸ್ಟಿಗೆ ನಾವು ಮದುವೆ ಆಗ್ತೀವೋ ಆಗಲ್ವಾ ಅನ್ನೋದೇ ಒಂದು ಸಸ್ಪೆನ್ಸ್. ಸೊ ಕ್ಲೈಮ್ಯಾಕ್ಸ್ಗೋಸ್ಕರ ಹಾಂ ಹೌದು.